ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಸ್ವಾಮಿ ಕೋಲನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರೆಡಿಯಾಗಿ ನಾವು ಕೋಲಕ್ಕೆ ಹೊರಟಿದ್ವಿ. ಅನ್ನ ರೆಡಿ. ಸೊ ಇವಾಗ ನಾವೆಲ್ಲರೂ ಹೋಗ್ತಾ ಇದ್ವಿ. ನಮ್ಮ ಮನೆಯಿಂದ ಸ್ವಾಮಿ ಮನೆ ಇರೋದು ಒಂದೆರಡು ಕಿಲೋಮೀಟ್ರ್ ದೂರ ಆಗುತ್ತೆ. ಇನ್ನು ಬೆಳಗಿನ ಜಾವದಲ್ಲಿ ಕೊಡ್ನೀರಿಗಂತ ನಮ್ಮ ಮನೆಗೆ ಬರ್ತಾರೆ. ಮಿಸ್ ಮಾಡಿದೆ ವೀಡಿಯೋನ ಫಾಲೋ ಮಾಡಿ. ನಿಮಗೆ ಬೋರಿಂಗ್ ಆಗದೇ ಇರುವ ಹಾಗೆ ನಾನು ನಿಮ್ಮ ಜೊತೆ ಕೋಲನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಾಮಿ ಕೋಲ ಸ್ಟಾರ್ಟ್ ಆಗುತ್ತೆ. ಇವ್ರು ಬಂದು ನಮ್ಮ ಅತ್ತಿಗೆ ಹಾಗೆ ಅತ್ತಿಗೆ ಮಗಳು. ನಾವೆಲ್ಲರೂ ಕೋಲ ನೋಡ್ಲಿಕ್ಕೋಸ್ಕರನೇ ಇವತ್ತು ಬಂದಿರೋದು. ಇವಾಗ ಪೂಜೆ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ವಾಮಿ ಕೋಲದಲ್ಲಿ ಸ್ವಾಮಿ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಮೊದಲಿಗೆ ಅದನ್ನು ನೋಡೋಣ. ಹಾಗೆ ಸ್ವಾಮಿ ಕೋಲದಲ್ಲಿ ಸ್ವಾಮಿಯಾಗಿ ಬರ್ತಾ ಇರುವವರು ಕಾಂತಾರ ಫಿಲ್ಮಿನಲ್ಲಿ ಭತ್ತ ತುಳು ಕೈಗೆ ಸಾಂಗ್ ಹೇಳಿದ್ರಲ್ಲ ಅವರೇ. ಅವ್ರ ಮನೆ ಬಂದು ಇಲ್ಲೇ ಹತ್ತಿರದಲ್ಲಿರುತ್ತೆ. ನಮ್ಮ ಕುಟುಂಬದವರಿಗೆಲ್ಲ ತುಂಬಾ ಪರಿಚಯ ಇರುವವರು. ಆದರೆ ನಮಗೆಲ್ಲ ಏನಾಗುತ್ತೆ, ಕಾಂತಾರ ಫಿಲ್ಮಲ್ಲಿ ಅವರ ನಟನೆ ಇರೋದ್ರಿಂದ ತುಂಬಾ ನಾವು ಫ್ಯಾನ್ ಆಗಿಬಿಡ್ತೇವಲ್ಲ. ಸೊ ಹಾಗಾಗಿ ನಾನು ಕೂಡ ಒಂದೆರಡು ಫೋಟೋ ಕೂಡ ಅವ್ರ ಜೊತೆ ತೆಗೆದುಕೊಂಡೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವಾಗ ಸ್ವಾಮಿ ಕೋಲನ ನೋಡ್ಕೊಂಡು ಬರೋಣ. ನಾನು ಮೂರು ಮುಕ್ಕಾಲು ಗಳಿಗೆ ಹಲೋ ಕುಟುಂಬ, ಇಲ್ಲಿವರೆಗೆ ನಡೆಸ್ಕೊಂಡಿದ್ದೀರಿ. ಕಾಲ ಕಾಲಕ್ಕೆ ಅಲ್ಲದೆ ಇದ್ರು ಕೂಡ ಹರಕೆ ಆಗುವಂತ ವಿಚಾರ. ನಿಮ್ಮ ನಡವಳಿಕೆ ಪ್ರಕಾರ ಹಲೋಕ್ಕೆ 12 ವರ್ಷ ಅಂಬರೀತಿಲೇ ಆಗುವಂತ ಪಡ್ಕೊಳ್ತಾ ಇದ್ದೀನಿ ಇವತ್ತಿನ ಸರಿ ಅಲ್ವಾ? ಎಲ್ಲರೂ ಸಂತೋಷ ಕೊಡುವಂತ ಸೇವೆ ಅಲ್ವಾ? ಆರೋಗ್ಯ ಬಾಧೆ ಬಂದಾಗ ಒಳ್ಳೇದು ಫಲದಾನ ಕೊಟ್ಕೊಳ್ಳಿ ಬಂದವರಿಗೆ. ಒಂದು 2-3 ವರ್ಷ ನಾನು ಪ್ರಸಾದ ಕೊಡ್ತಾ ಇದ್ದೇನೆ. ಅನುಗ್ರಹಿಸ್ತೀನಿ, ಕಾಪಾಡ್ತೀನಿ. ಮತ್ತೆ ಯಾರಿದ್ದಾರ? ಸ್ವಾಮಿ ಕೋಲದ ನಂತರ ಇವಾಗ ಬೊಬ್ಬರಿಯ ಮತ್ತು ಉಮ್ಮಲ್ತಿ ಕೋಲ ಇರುತ್ತೆ. ಬೊಬ್ಬರಿಯ ಮತ್ತು ಉಮ್ಮಲ್ತಿ ಗಣಗಳ ನಂತರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಗಣಗಳನ್ನು ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ತುಂಬಾ ಚೆನ್ನಾಗಿದೆ. ನಾನು ಸಿಂಪಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರಲಿ ಅಂತ.